ಕೋವಿಡ್ ಎರಡನೇ ಅಲೆ ಹರಡುವ ಮುನ್ನ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿ ತಾಲೂಕಿನಲ್ಲಿ ಜಾರಿಗೊಳಿಸಿ ಶೀಘ್ರದಲ್ಲಿ ಮಾಸ್ಕ್ ಧರಿಸದಿದ್ದಲ್ಲಿ ದಂಡ ವಿಧಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದು ಎಂದು ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಎಚ್ಚರಿಕೆ ನೀಡಿದರು. ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಆರೋಗ್ಯ ಇಲಾಖೆ ಆಯೋಜಿಸಿದ್ದ ವಿಶ್ವ ಕ್ಷಯರೋಗ ದಿನದ ಅಂಗವಾಗಿ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈಗಾಗಲೇ ನಮ್ಮ ನೆರೆ ರಾಜ್ಯದಲ್ಲಿ ಕೋವಿಡ್ ವೈರಸ್ ಎಲ್ಲೆಡೆ ಹರಡಿ ಸಾವು ನೋವುಗಳು ಹೆಚ್ಚಾಗಿವೆ. ಕಟ್ಟುನಿಟ್ಟಿನ ಮಾರ್ಗಸೂಚಿಯನ್ನು ಜಾರಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಹ ಕೆಲ ಜಿಲ್ಲೆಗಳಲ್ಲಿ ವೈರಸ್ ಹರಡುತ್ತಿದೆ. ತುಮಕೂರು ಜಿಲ್ಲೆ ಕೂಡ ಒಂದೊಂದೇ ಪ್ರಕರಣ ಹೆಚ್ಚಿಸಿಕೊಳ್ಳುತ್ತಿದೆ. ಈ ಹಿನ್ನೆಲೆ ಗುಬ್ಬಿ ತಾಲೂಕಿನಲ್ಲಿ ಮಾಸ್ಕ್ ಧರಿಸುವುದು ಕಡ್ಡಾಯಗೊಳಿಸಲಾಗಿದೆ ಎಂದು ವಿವರಿಸಿದರು. ಒಂದು ಒಂದು ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೋ ಹೀಗಾಗಿ ನಾವು ಕಳೆದ ವರ್ಷ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದರು ಅದೇ ಮುಂಜಾಗ್ರತಾ ಕ್ರಮಗಳನ್ನು ಈ ವರ್ಷವೂ ಕೂಡ ಮುಂದುವರಿಸಬೇಕಾಗುತ್ತೆ. ಸಾರ್ವಜನಿಕರಲ್ಲಿ ವಿನಂತಿ, ಯಾವುದೇ ಕಾರಣಕ್ಕೂ ಕೊರೋನಾ ರೋಗ ನಮ್ಮ ತಾಲೂಕಿನಿಂದ ಹೋಗಿದೆ ಅಂತ ನಿಮ್ಮ ಭ್ರಮೆ ಬೇಡ. ಎಲ್ಲರೂ ಮಾಸ್ಕ್ ಅನ್ನು ಧರಿಸಿಕೊಳ್ಳಿ, ಸಾಮಾಜಿಕ ಅಂತರವನ್ನ ಇಟ್ಕೊಂಡು ನೀವು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸಾರ್ವಜನಿಕ ಪ್ಲೇಸಸ್ ಗಳಲ್ಲಿ ಓಡಾಡುವಂತ ಮಾಡಿ ಮತ್ತು ಸ್ಯಾನಿಟೈಸರ್ಸ್ ಗಳನ್ನು ಉಪಯೋಗ ಮಾಡಿ. ಆಮೇಲೆ ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಜನದಟ್ಟಣೆಗೆ ಅವಕಾಶ ನೀಡಬಾರದೆಂಬ ಚಿಂತನೆ ನಡೆದಿದೆ. ಸರ್ಕಾರದ ಮಾರ್ಗಸೂಚಿ ಯಾವ ಕ್ಷಣದಲ್ಲಾದರೂ ಜಾರಿಯಾಗಲಿದೆ. ಮುನ್ನೆಚ್ಚರಿಕೆ ಕ್ರಮವನ್ನು ಚಾಚು ತಪ್ಪದೆ ಪಾಲಿಸಬೇಕು. ಸಾಮಾಜಿಕ ಅಂತರ, ಸ್ಯಾನಿಟೈಸರ್ ಬಳಕೆ ಮತ್ತು ಮಾಸ್ಕ್ ಕಡ್ಡಾಯ ಧರಿಸುವುದು ವೈರಸ್ ತಡೆಗೆ ಮೊದಲ ಸೂತ್ರವಾಗಿದೆ. ಸಾರ್ವಜನಿಕರು ಎಚ್ಚರ ವಹಿಸಬೇಕು ಎಂದು ಮನವಿ ಮಾಡಿದ ಅವರು, ಕ್ಷಯರೋಗ ಕೂಡ ಮಾರಣಾಂತಿಕ ಕಾಯಿಲೆಯಾಗಿದೆ. ನಿರಂತರ ಕೆಮ್ಮು ಇದ್ದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ತಪಾಸಣೆಗೆ ಒಳಗಾಗಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಈ ರೋಗದ ಬಗ್ಗೆ ನಿರ್ಲಕ್ಷ್ಯ ತಾಳಿದರೆ ಪ್ರಾಣಾಪಾಯವಿದೆ ಎಂದು ತಿಳಿಸಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ ಮಾತನಾಡಿ, ವ್ಯಾಕ್ಸಿನ್ ನೀಡುವಲ್ಲಿ ಜಿಲ್ಲೆಗೆ ಗುಬ್ಬಿ ತಾಲೂಕು ಶೇ53% ಸಾಧನೆ ಮಾಡಿದೆ. ಸಾರ್ವಜನಿಕರಲ್ಲಿ ವ್ಯಾಕ್ಸಿನ್ ಬಗ್ಗೆ ಜಾಗೃತಿ ಮೂಡಿದೆ. ಇದೇ ರೀತಿ ಎರಡನೇ ಅಲೆಯ ಕೋವಿಡ್ ತಡೆಗೆ ಶಿಸ್ತುಬದ್ಧ ನಿಯಮಾಚರಣೆ ಮಾಡಿ ಸಹಕರಿಸಿದರೆ ವೈರಸ್ ತಡೆಯಬಹುದು. ಈ ಜೊತೆಗೆ ಕ್ಷಯರೋಗದ ತಡೆಗೆ ಇಲಾಖೆ ಆಂದೋಲನ ನಡೆಸುತ್ತಿದೆ ಎಂದರು. ತಾಲೂಕಿನಾದ್ಯಂತ 1.13 ಲಕ್ಷಕ್ಕೂ ಅಧಿಕ ಮಂದಿಗೆ ಪರೀಕ್ಷೆ ಒಳಪಡಿಸಿ 1,170 ಮಂದಿಯ ಸಂಶಯಾಸ್ಪದ ಕಫ ಮಾದರಿ ಪಡೆದುಕೊಳ್ಳಲಾಯಿತು. ಈ ಪೈಕಿ 68 ಪ್ರಕರಣಗಳು ಕ್ಷಯರೋಗವೆಂದು ದೃಢಪಟ್ಟಿದೆ. ಈ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು 18 ಶಾಲಾ ಕಾರ್ಯಕ್ರಮಗಳು, 36 ಸಮುದಾಯ ಸಭೆಗಳು, 32 ರೋಗಿಗಳ ಸಭೆ, 271 ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು 340 ಮಂದಿ ಆಶಾ ಕಾರ್ಯಕರ್ತರಿಗೆ ಕಾರ್ಯಾಗಾರ ನಡೆಸಲಾಗಿದೆ ಎಂದು ತಿಳಿಸಿದರು. ಸರ್ಜನ್ ಡಾಕ್ಟರ್ ಸುದರ್ಶನ್ ಮಾತನಾಡಿ, ಕೋವಿಡ್ ವೈರಸ್ ತಡೆಗೆ ಹೇಗೆ ಮಾಸ್ಕ್ ಕಡ್ಡಾಯ ಬಳಕೆ ಇದೆಯೋ ಅದೇ ಮಾದರಿಯಲ್ಲಿ ಕ್ಷಯರೋಗಿಗಳು ಮಾಸ್ಕ್ ಧರಿಸುವುದು ಕಡ್ಡಾಯಗೊಳಿಸಬೇಕು. ಮುಂದಿನ 4 ವರ್ಷದಲ್ಲಿ ಕ್ಷಯರೋಗ ನಿರ್ಮೂಲನೆಗೆ ಸರ್ಕಾರ ಪಣ ತೊಟ್ಟಿದೆ. ಈ ಕಾರ್ಯಕ್ಕೆ ಸಮುದಾಯದ ಸಹಕಾರ ಅಗತ್ಯ. ಈಗಾಗಲೇ ಪ್ರತಿ 5 ನಿಮಿಷಕ್ಕೆ 2 ರೋಗಿಗಳನ್ನು ಬಲಿ ಪಡೆಯುತ್ತಿರುವ ಈ ರೋಗಕ್ಕೆ ಡಾಟ್ಸ್ ಚಿಕಿತ್ಸೆ ಒಳಪಡಿಸಿ ಗುಣಮುಖರಾಗಿಸಬೇಕಿದೆ ಎಂದರು. ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಂತಂದ್ರೆ ಎಷ್ಟು ದುಃಖಕರವಾದ ಸಂಗತಿ. ಸೊ ಅದನ್ನ ನಾವ್ ಹೆಂಗ್ ತಡೆಯಬಹುದು? ಅಟ್ಲೀಸ್ಟ್ ಮರಣ ಹೊಂದೋದನ್ನ ನಾವು ನಿಲ್ಲಿಸಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಜವಾಬ್ದಾರಿ ಏನು? ಇಷ್ಟೇ, 2 ವಾರಗಳಿಗಿಂತ ಜಾಸ್ತಿ ಕಾಯಿಲೆ ಇರುವಂತವ್ರಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸುವಂಥದ್ದು. ಟ್ರೀಟ್ಮೆಂಟ್ ಸಂಪೂರ್ಣವಾಗಿ ಉಚಿತವಾಗಿದೆ, ಇದು ಬಹಳ ಮುಖ್ಯ. ನನ್ನ ಕೈಲಿ ದುಡ್ಡಿಲ್ಲ, ಮಾಡೋಕ್ಕಾಗಲ್ಲ ಅಂತಲ್ಲ. ಇವಾಗ ಡಾಟ್ ಸ್ಪೆಷಾಲಿಟಿ ಅಂತ ಮಾಡಿದೀವಿ. ಏನು? ಡೈರೆಕ್ಟ್ಲಿ ಅಬ್ಸರ್ವ್ ಟ್ರೀಟ್ಮೆಂಟ್, ನಾವು ನೇರ ನಿಗಾವಣೆ ಮೂಲಕ ಅದಕ್ಕೆ ಚಿಕಿತ್ಸೆ ಕೊಡ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಶಾ ವರ್ಕರ್ ಆಗಿರ್ಬೋದು ಅಥವಾ ಹೆಲ್ತ್ ವರ್ಕರ್ಸ್ ಆಗಿರ್ಬೋದು, ಮನೆ ಮನೆಗೆ ಭೇಟಿ ನೀಡಿ ಅವ್ರಿಗೆ ಏನಾದ್ರು ಟಿಬಿ ಕಾಯಿಲೆ ಇದೆಯಾ ಅಂತ ಹೇಳಿ ಕಂಡುಹಿಡಿತಾರೆ. ಬರೀ ಇಷ್ಟು ಚಿಕ್ಕ ಸೈನ್ಯದಿಂದ ಸಾಕಾಗೋದಿಲ್ಲ. ಇದೇ ವೇಳೆಯಲ್ಲಿ ಜಾಗೃತಿ ಜಾಥಾವನ್ನು ಸರ್ಕಾರಿ ಆಸ್ಪತ್ರೆಯಿಂದ ಬಸ್ ನಿಲ್ದಾಣದವರೆಗೆ ನಡೆಸಲಾಯಿತು. ತಾಲೂಕು ಪಂಚಾಯಿತಿ ಇಒ ನರಸಿಂಹಯ್ಯ ಜಾಥಾಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.